ಓಂ ಮಹಾ ಗಣಾಧಿಪತೆಯೇ ನಮಃ ಭಕ್ತಿ ಕನ್ನಡ ಚಾನಲ್ನ ವೀಕ್ಷಕರಿಗೆಲ್ಲ ಆತ್ಮೀಯವಾದ ಸ್ವಾಗತ ನಮ್ಮ ಭಕ್ತಿ ಕನ್ನಡ ಚಾನಲ್ನಲ್ಲಿ ಪ್ರಸಾರವಾಗುವ ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದ್ರೆ ನಮ್ಮ ಭಕ್ತಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ನಿಮಗೇನಾದರೂ ಮಹತ್ತರವಾದ ಕಾರ್ಯವನ್ನು ಮಾಡಲು ಧೈರ್ಯ ಸಾಕಾಗ್ತಾ ಇಲ್ವಾ ಮನಸ್ಸಿನಲ್ಲಿ ಭಯ ಆತಂಕ ಇದೆಯಾ ಬೇರೆಯವರು ನಮಗಿಂತ ಬಹಳ ಒಳ್ಳೆಯ ರೀತಿಯಲ್ಲಿ ಇದ್ದಾರೆ ಅನ್ನುವ ಕೀಳುರಮೆ ನಿಮಗೇನಾದರೂ ಕಾಡ್ತಾ ಇದೆಯಾ ಹಾಗಾದರೆ ನಮ್ಮ ಈ ಅನ್ನು ಖಚಿತವಾಗಿ ಕಡೆಯವರೆಗೆ ನೋಡುವುದನ್ನು ಮರಿಬೇಡಿ ನಿಮಗೆ ಜೀವನದಲ್ಲಿ ಮನೋಬಲ ಬರಬೇಕಂದ್ರೆ ಆತ್ಮವಿಶ್ವಾಸ ಜಾಗೃತವಾಗಬೇಕಂದ್ರೆ ನೀವು ಎಲ್ಲ ಸ್ಥಳದಲ್ಲೂ ಕೇಂದ್ರ ಬಿಂದು ಅಂದರೆ ಸೆಂಟರ್ ಪಾಯಿಂಟ್ ಆಗಬೇಕು ಅಂದರೆ ಎಲ್ಲರೂ ನಿಮ್ಮ ಮಾತಿಗೆ ನಿಮ್ಮ ನಡೆ ನುಡಿಗಳಿಗೆ ಆಕರ್ಷಿತರಾಗಬೇಕಂದ್ರೆ ಈ ಒಂದು ಸಣ್ಣ ಪರಿಹಾರನ ಮಾಡ್ಕೊಳ್ಳಿ ಈ ಪರಿಹಾರ ಮಾಡಿಕೊಳ್ಳಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಬಹಳ ಸುಲಭದ್ದಾಗಿದೆ ಏನು ಆ ಸಾಮಗ್ರಿಗಳಂದ್ರೆ ಎರಡು ವಿಳ್ಳೆದೆಲೆ ಮತ್ತು ಸ್ವಲ್ಪ ಪಚ್ಚ ಕರ್ಪೂರ ವಿಳ್ಳೆದೆಲೆಯಲ್ಲಿ ಸಾಕಷ್ಟು ದೇವತೆಗಳ ವಾಸ ಇರುತ್ತದೆ ಹಾಗಾಗಿ ಈ ವಿಳ್ಳೆದೆಲೆ ಬಹಳ ಪವಿತ್ರವಾದದ್ದು ಹಾಗೆಯೇ ಪಚ್ಚ ಕರ್ಪೂರದಲ್ಲಿ ಸಾಕ್ಷಾತ್ ಲಕ್ಷ್ಮೀನಾರಾಯಣರ ವಾಸ ಇರುತ್ತೆ ಅಂತ ಪುರಾಣಗಳಲ್ಲೆಲ್ಲ ಉಲ್ಲೇಖವಾಗಿದೆ ವಿಳ್ಳೆದೆಲೆಯ ಹಿಂದೆ ಮುಂದೆ ಎಲ್ಲ ಸಕಾರಾತ್ಮಕ ಶಕ್ತಿ ಇರುತ್ತೆ ಈ ರೀತಿ ಎರಡು ವಿಳ್ಳೆದೆಲೆಗಳನ್ನು ತೆಗೆದುಕೊಂಡು ಒಂದು ಎಲೆಯನ್ನು ಸೀದಾ ಇಟ್ಟು ಅದರಲ್ಲಿ ಈ ಪಚ್ಚ ಕರ್ಪೂರನ ಇಡಿ ಈ ರೀತಿ ಇಡಬೇಕು ನಂತರ ಇನ್ನೊಂದು ಬಿಳೆದೆಲೆಯನ್ನ ಈ ಒಂದು ಪಚ್ಚ ಕರ್ಪೂರ ಇಟ್ಟಂತಹ ಎಲೆಯ ಮೇಲೆ ಬೋರಲ್ ಹಾಕಿ ಇಡಬೇಕು ಅಂದ್ರೆ ಉಲ್ಟಾ ಇಡಬೇಕು ಆಮೇಲೆ ಒಂದು ಬಿಳಿ ಕಾಗದನ ತೆಗೆದುಕೊಳ್ಳಿ ಆಮೇಲೆ ನಾವು ತೋರಿಸುವ ರೀತಿ ಈ ಬಿಳ್ಳೆದೆಲೆಯನ್ನ ಕಾಗದದಲ್ಲಿ ಇಟ್ಟು ಮಡಚಬೇಕು ಈ ರೀತಿ ಮಡಚುತ್ತಾ ಬರಬೇಕು ನಂತರ ನಿಮ್ಮ ಕೋರಿಕೆ ಅಂದ್ರೆ ಮನೋಬಲ ಧೈರ್ಯ ಆತ್ಮವಿಶ್ವಾಸಕ್ಕೋಸ್ಕರ ನೀವು ಏನು ಕೇಳ್ಕೋಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನ ಕೇಳ್ಕೊಂಡು ಪ್ರಾರ್ಥಿಸ್ಕೊಳ್ಬೇಕು ಆಮೇಲೆ ಗಂಡಸರು ನಿಮ್ಮ ಪಾಕೆಟ್ನಲ್ಲಿ ಮತ್ತು ಹೆಂಗಸರು ನಿಮ್ಮ ಪರ್ಸ್ನಲ್ಲಿ ಈ ಒಂದು ವಿಳ್ಳೆದೆಲೆ ಇಟ್ಟಂತಹ ಕಾಗದವನ್ನು ಅಂದ್ರೆ ವಿಳ್ಳೆದೆಲೆ ಇಟ್ಟು ನಾವು ಏನು ಮರ್ಚಿದೀವಲ್ಲ ಈ ಕಾಗದನ ಇಟ್ಕೋಬೇಕು ಈ ರೀತಿ ಮಾಡಿದ್ರೆ ನೀವು ಯಾವ ಸ್ಥಳಕ್ಕೆ ಹೋಗ್ತಿರೋ ಅಲ್ಲೆಲ್ಲ ನಿಮಗೆ ಯಶಸ್ಸು ಸಿಗ್ತಾ ಬರುತ್ತೆ ಹೀಗೆ ಮಾಡಿದರೆ ನೀವು ಎಲ್ಲಿ ಎಲ್ಲಿ ಹೋಗ್ತಿರೋ ಅಲ್ಲೆಲ್ಲ ನಿಮಗೆ ಬೆಲೆ ಸಿಗುತ್ತೆ ಸಮಾಜದಲ್ಲಿ ಉನ್ನತ ಸ್ಥಾನ ಸಿಗುತ್ತೆ ನಿಮ್ಮನ್ನು ಜನ ಗುರುತಿಸ್ತಾರೆ ನಿಮ್ಮ ಮಾತಿಗೆ ಎಲ್ಲರೂ ತಲೆ ನೀವು ನೀವು ಹೇಳದಂತನೇ ಎಲ್ಲರೂ ಕೇಳ್ತಾರೆ ಇನ್ನೊಂದು ವಿಷಯ ಈ ಪರಿಹಾರನ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಯಾವಾಗ ಬೇಕಾದರೂ ಮಾಡಬಹುದು ಹಾಗೆ ಇದನ್ನು ಮಂಗಳವಾರ ಬುಧವಾರ ಹಾಗೂ ಗುರುವಾರ ಮಾಡಬೇಕು ವಾರಕ್ಕೊಮ್ಮೆ ಈ ಎಲೆಯನ್ನು ಬದಲಿಸಿ ಇಟ್ಕೋಬೇಕು ಉದಾಹರಣೆಗೆ ಮಂಗಳವಾರ ಇಟ್ಟರೆ ಮುಂದಿನ ಮಂಗಳವಾರ ಇದನ್ನ ಬದಲಿಸ್ಬೇಕು ಪಚ್ಚಕರ್ಪೂರ ಬೇಕಾದರೆ ಹಳೆ ಪಚ್ಚಕರ್ಪೂರನೇ ಇಡಬಹುದು ಆದರೆ ಎಲೆ ಮಾತ್ರ ಬದಲಿಸ್ಬೇಕು ಒಣಗಿದ ಎಲೆನ ಇಡ್ಕೋಬಾರ್ದು ವಾರಕ್ಕೊಮ್ಮೆ ಬದಲಿಸ್ತಾ ಬನ್ನಿ ಈ ರೀತಿ ಮಾಡ್ತಾ ಬಂದ್ರೆ ನಿಮ್ಮ ಜೀವನದಲ್ಲಿ ಬಹಳ ಒಳ್ಳೆಯ ರೀತಿಯಲ್ಲಿ ನೀವು ಯಶಸ್ಸನ್ನು ಕಾಣ್ತೀರ ಶ್ರೀ ಶಿರಸಿ ಮಾರಿಕಾಂಬಾ ದೇವಿ ಜ್ಯೋತಿಷ್ಯ ಕೇಂದ್ರ ಕೇರಳ ಹಾಗೂ ಕೊಳ್ಳೇಗಾಲದ ಮಹಾ ಮಾಂತ್ರಿಕರು ಪಂಡಿತ್ ಮಂಜುನಾಥ್ ಭಟ್ ಇವರು ಮಾಂತ್ರಿಕ ಬಾಧೆ ದಾರಿದ್ರ್ಯ ದೋಷ ಜೀವನದಲ್ಲಿ ಅಡೆತಡೆ ಮನೆ ಇಚ್ಛೆ ಕಾರ್ಯ ಉಚ್ಚಾಟನೆ ಶತ್ರು ಭಯ ದೃಷ್ಟಿದೋಷ ಧನವಶ ಜನವಶ ಮನವಶ ಸ್ತ್ರೀ ಪುರುಷ ವಶೀಕರಣ ಸಾಲಬಾಧೆ ಆರೋಗ್ಯದಲ್ಲಿ ಸಮಸ್ಯೆ ಸಂತಾನ ಸಮಸ್ಯೆ ಕೋರ್ಟ್ ಕೇಸ್ ದಾಂಪತ್ಯದಲ್ಲಿ ಕಲಹ ಡೈವರ್ಸ್ ಸಮಸ್ಯೆ ಇನ್ನು ಹಲವಾರು ಗುಪ್ತ ಸಮಸ್ಯೆಗಳಿಗೆ ಕೇರಳ ಭಗವತಿ ಭದ್ರಕಾಳಿ ಅಮ್ಮನವರ ಸರ್ವಾಭೀಷ್ಟ ಪೂಜಾ ಶಕ್ತಿಯಿಂದ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಗುರುಜಿ ಅವರನ್ನು ಸಂಪರ್ಕಿಸುವ ದೂರವಾಣಿ ಸಂಖ್ಯೆ ಒಂಬತ್ತು ಆರು ಒಂದು ಒಂದು ಏಳು ಒಂಬತ್ತು ಆರು ಮೂರು ಐದು ಐದು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ನಮ್ಮ ಸಬ್ಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ